ಅಧ್ಯಾಯ ಮೂವತ್ತೆಂಟು ಬರ್ಬ್ಯಾಂಗ್ ಗುಲಾಬಿಗಳ ನಡುವಿನ ಸಂತ ಉತ್ತಮ ರೀತಿಯ ಸಸ್ಯ ಸಂತಾನ ವೃದ್ಧಿಯ ರಹಸ್ಯವೆಂದರೆ ವೈಜ್ಞಾನಿಕ ತಿಳಿವಿನ ಜೊತೆಗೆ ಪ್ರೀತಿ ಇರಬೇಕು ಎಂಬುದು ಕ್ಯಾಲಿಫೋರ್ನಿಯಾದ ಸಾಂತರೋಸಾ ಎಂಬಲ್ಲಿ ಲೂದರ್ ಬರ್ಬ್ಯಾಂಕ್ನ ಜೊತೆಯಲ್ಲಿ ಆತನ ತೋಟದೊಳಗೆ ನಡೆದು ಹೋಗುತ್ತಿದ್ದಾಗ ಆತನಾಡಿದ ವಿವೇಕದ ಮಾತು ಅದು ಆಹಾರ ಯೋಗ್ಯವಾದ ಕಳ್ಳಿ ಜಾತಿಯ ಗಿಡಗಳ ಪಾತಿಯ ಬಳಿ ನಾವು ನಿಂತೆವು ಮುಳ್ಳು ಗಿಡಗಳಿಲ್ಲದ ಕಳ್ಳಿಯ ಸಂತಾನವನ್ನು ಬೆಳೆಸುವುದಕ್ಕೆ ನಾನು ಪ್ರಯೋಗಗಳನ್ನು ನಡೆಸುತ್ತಿದ್ದಾಗ ಪ್ರೀತಿಯ ಸ್ಪಂದನಗಳು ಮೂಡುವಂತೆ ನಾನು ಅನೇಕ ಸಾರಿ ಗಿಡಗಳೊಡನೆ ಮಾತನಾಡಿದ್ದೇನೆ ನೀವು ಹೆದರಬೇಕಾಗಿಲ್ಲ ಸ್ವರಕ್ಷಣೆಗೆ ಅವಶ್ಯವಾಗಿರುವ ಮುಳ್ಳುಗಳು ನಿಮಗೆ ಬೇಕಿಲ್ಲ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಎಂದು ನಾನು ಅವುಗಳಿಗೆ ಹೇಳಿದ್ದೇನೆ ಕ್ರಮಕ್ರಮವಾಗಿ ಮರುಭೂಮಿಯ ಈ ಪ್ರಯೋಜನಕಾರಿ ಸಸ್ಯ ಮುಳ್ಳಿಲ್ಲದ ಪ್ರಕಾರವಾಗಿ ಹೊರಹೊಮ್ಮಿತು ಈ ಅದ್ಭುತವನ್ನು ಕಂಡು ನನಗೆ ಆಶ್ಚರ್ಯವಾಯಿತು ಪ್ರಿಯ ಲೂದರ್ ದಯವಿಟ್ಟು ಕಳ್ಳಿಯ ಕೆಲವು ಎಲೆಗಳನ್ನು ಕೊಡಿ ಮೌಂಟ್ ವಾಷಿಂಗ್ಟನ್ ಬೆಟ್ಟದ ಮೇಲೆ ಬೆಳೆಸುತ್ತೇನೆ ಎಂದೆ ಹತ್ತಿರವೇ ನಿಂತಿದ್ದ ಒಬ್ಬ ಕೆಲಸಗಾರ ಕೆಲವು ಎಲೆಗಳನ್ನು ತರಚಿಕೊಡಲು ಹೋದ ಬರ್ಬ್ಯಾಂಕ್ ಅವನನ್ನು ತಡೆದು ನಾನೇ ಸ್ವಾಮೀಜಿಗೆ ಕಿತ್ತುಕೊಡುತ್ತೇನೆ ಎನ್ನುತ್ತಾ ತಾನೇ ಮೂರು ಎಲೆಗಳನ್ನು ಬಿಡಿಸಿಕೊಟ್ಟ ಅವನ್ನು ನಾನು ಹುಟ್ಟುಹಾಕಲು ಅನಂತರ ಅವು ದೊಡ್ಡ ತೋಟವಾಗಿ ಬೆಳೆದುದನ್ನು ನೋಡಿ ನನಗೆ ಪರಮಾನಂದವಾಯಿತು ತನ್ನ ಗಮನಾರ್ಹವಾದ ಮೊದಲ ವಿಜಯವೆಂದರೆ ತನ್ನ ಹೆಸರಿನಲ್ಲಿಯೇ ಪ್ರಸಿದ್ಧವಾದ ದೊಡ್ಡ ಗಾತ್ರದ ಆಲೂಗಡ್ಡೆ ಎಂದು ತೋಟಗಾರಿಕೆಯಲ್ಲಿ ಮಹಾ ತಜ್ಞನಾದ ಆತ ಹೇಳಿದ ದಣಿವನ್ನೇ ಅರಿಯದ ತನ್ನ ಸಹಜ ಶಕ್ತಿಯಿಂದ ಆತ ಅನಂತರ ಹೊಸ ಹೊಸ ಬರ್ಬ್ಯಾಂಕ್ ಮಾದರಿಯ ಟೊಮ್ಯಾಟೊ ಜೋಳ ಕುಂಬಳಕಾಯಿ ಹಣ್ಣು ದ್ವೀಪದ್ರಾಕ್ಷಿ ನೆಕ್ಟರೀನ್ ಹಣ್ಣು ಓಟೆಯಿಲ್ಲದ ತಿರುಳುಳ್ಳ ಸಣ್ಣ ಹಣ್ಣುಗಳು ಗಸಗಸೆ ಸುಗಂಧರಾಜ ಗುಲಾಬಿಗಳು ಹೀಗೆ ಸ್ವಾಭಾವಿಕವಾಗಿ ಬಳಿಯುವುದಕ್ಕಿಂತ ಅತಿಶಯ ಉತ್ತಮ ರೀತಿಯ ನೂರಾರು ಮಿಶ್ರ ತಳಿಗಳನ್ನು ಪ್ರಪಂಚಕ್ಕೆ ಕರುಣಿಸಿದ ಪ್ರಕೃತಿ ಸಹಜವಾದ ವಿಕಾಸವನ್ನು ದೂರದರ್ಶನದಿಂದಲೇ ಚುರುಕುಗೊಳಿಸಬಹುದೆಂಬುದನ್ನು ಸಾಧಿಸಿದ್ದ ಆತನ ಸುಪ್ರಸಿದ್ಧ ವಾಲ್ನಟ್ ಮರದ ಅಂದರೆ ಅಕ್ಷೋಟದಾರು ಮರದ ಬಳಿಗೆ ಲೂದರ್ ನನ್ನನ್ನು ಕರೆದೊಯ್ದಾಗ ಆ ಮರದ ಭಾವಚಿತ್ರ ತೆಗೆಯಲು ನನ್ನ ಕ್ಯಾಮೆರಾ ಹಿಡಿದೆ ಹದಿನಾರೆ ವರ್ಷಗಳಲ್ಲಿ ಈ ವಾಲ್ನಟ್ ಮರ ಯಥೇಷ್ಟವಾಗಿ ಫಲ ಕೊಡುವ ಮಟ್ಟವನ್ನು ಮುಟ್ಟಿತು ಹೊರಗಿನ ನೆರವಿಲ್ಲದೆ ಸ್ವಾಭಾವಿಕವಾಗಿಯೇ ಆಗಿದ್ದರೆ ಇದಕ್ಕಿಂತ ಎರಡರಷ್ಟು ಕಾಲ ಬೇಕಾಗುತ್ತಿತ್ತು ಎಂದ ಆತ ಆಗ ಬರ್ಬ್ಯಾಂಕ್ನ ಪುಟ್ಟ ಸಾಕುಮಗಳು ತನ್ನ ನಾಯಿಯೊಡನೆ ಜಿಗಿಯುತ್ತ ತೋಟದೊಳಕ್ಕೆ ಬಂದಳು ಲೂದರ್ ವಾತ್ಸಲ್ಯದಿಂದ ಅವಳತ್ತ ಕೈಬೀಸಿ ಅವಳು ನನ್ನ ಮಾನವ ಸಸ್ಯ ಮಾನವತೆಯನ್ನು ನಾನೀಗ ಒಂದು ವಿಶಾಲ ವೃಕ್ಷವೆಂದು ತಿಳಿಯುತ್ತೇನೆ ಅದಕ್ಕೆ ಬೇಕಾಗುವ ಅತಿ ಹೆಚ್ಚಿನ ಪೂರೈಕೆಯೆಂದರೆ ಪ್ರೀತಿ ಬಹಿಕ್ಷೇತ್ರದ ಪ್ರಕೃತಿ ಸಹಜ ಅನುಗ್ರಹ ಮತ್ತು ಬುದ್ಧಿಕೌಶಲದಿಂದ ಕೂಡಿದ ಆಯ್ಕೆ ಮತ್ತು ಮಿಶ್ರಣ ನನ್ನ ಜೀವಮಾನದ ಅವಧಿಯಲ್ಲೇ ಸಸ್ಯ ವಿಕಾಸದಲ್ಲಿ ಎಂತಹ ಆಶ್ಚರ್ಯಕರ ಅಭಿವೃದ್ಧಿಯನ್ನು ಕಂಡಿದ್ದೇನೆಂದರೆ ಈ ಪ್ರಪಂಚದ ಮಕ್ಕಳಿಗೆಲ್ಲ ಸರಳ ಹಾಗೂ ವಿವೇಚನಾತ್ಮಕ ಜೀವನದ ತತ್ವಗಳನ್ನು ಕಲಿಸಿದೊಡನೆಯೇ ಆರೋಗ್ಯಕರವಾದ ಹಾಗೂ ಆನಂದಮಯವಾದ ಪ್ರಪಂಚವನ್ನು ಕಾಣಬಲ್ಲವೆಂದು ಆಶಾವಾದಿಯಾಗಿ ನಾನು ಎದುರು ನೋಡುತ್ತಿದ್ದೇನೆ ಪ್ರಕೃತಿಗೇ ನಾವು ಹಿಂತಿರುಗಬೇಕು ಪ್ರಕೃತಿಯೇ ಭಗವಂತ ಎಂದ ಲೂದರ್ ಬಯಲ ತರಗತಿಗಳು ಸರಳ ಹಾಗೂ ಉಲ್ಲಾಸಮಯವಾದ ವಾತಾವರಣ ಇವುಗಳಿಂದ ಕೂಡಿದ ನನ್ನ ರಾಂಚಿ ಶಾಲೆಯನ್ನು ನೋಡಿದರೆ ನಿಮಗೆ ಸಂತೋಷವಾಗಬಹುದು ಎಂದೆ ಆ ನನ್ನ ಮಾತುಗಳು ಮಕ್ಕಳ ಶಿಕ್ಷಣದ ವಿಷಯ ಬರ್ಬ್ಯಾಂಕ್ನ ಹೃದಯಕ್ಕೆ ತೀವ್ರವಾಗಿ ತಟ್ಟಿತು ಆತನ ಆಳವಾದ ಹಾಗೂ ಗಂಭೀರವಾದ ದೃಷ್ಟಿಗಳಲ್ಲಿ ಆಸಕ್ತಿ ಹೊರಸೂಸುತ್ತಿತ್ತು ನನಗೆ ಪ್ರಶ್ನೆಗಳ ಮಾಲೆಯನ್ನೇ ಹಾಕಿದ ಕೊನೆಗೆ ಉಪಸಂಹಾರ ಮಾಡುತ್ತಾ ಹೇಳಿದ ಸ್ವಾಮೀಜಿ ಭವಿಷ್ಯದ ಲಕ್ಷಾಂತರ ಜನರಿಗೆ ನಿಮ್ಮ ಶಾಲೆಯಂತಹ ಶಾಲೆಗಳೇ ನಿಜವಾಗಿ ಭರವಸೆ ಮೂಡಿಸುವಂತಹವು ಪ್ರಕೃತಿಯ ಸಂಬಂಧವನ್ನು ಕಡಿದು ವ್ಯಕ್ತಿತ್ವವನ್ನೇ ಅವಗಣಿಸುವಂತಹ ನಮ್ಮ ಕಾಲದ ಶಿಕ್ಷಣ ಪದ್ಧತಿಗೆ ನಾನು ವಿರೋಧಿ ಕೃತಿಶೀಲವಾದ ನಿಮ್ಮ ಶೈಕ್ಷಣಿಕ ಆದರ್ಶಗಳನ್ನು ನಾನು ಹೃತ್ಪೂರ್ವಕವಾಗಿ ಸಮ್ಮತಿಸುತ್ತೇನೆ ಆ ಸರಳ ಸಂತನನ್ನು ಬೀಳ್ಕೊಳ್ಳಲಿದ್ದಾಗ ಆತ ಒಂದು ಸಣ್ಣ ಪುಸ್ತಕಕ್ಕೆ ಸ್ವಹಸ್ತಾಕ್ಷರವನ್ನು ಬರೆದು ನನಗಿತ್ತ ಮಾನವ ಸಸ್ಯದ ಶೈಕ್ಷಣಿಕ ತರಬೇತಿ ಅಂದರೆ ದ ಟ್ರೈನಿಂಗ್ ಆಫ್ ದ ಹ್ಯೂಮನ್ ಪ್ಲಾಂಟ್ ಎಂಬ ನನ್ನ ಪುಸ್ತಕ ಇದು ಹೊಸ ಬಗೆಯ ಶಿಕ್ಷಣ ತರಬೇತಿ ಅವಶ್ಯಕ ನಿರ್ಭಯವಾದ ಪ್ರಯೋಗಗಳು ನಡೆಯಬೇಕು ಕೆಲವೊಮ್ಮೆ ಫಲಗಳಲ್ಲಾಗಲಿ ಪುಷ್ಪಗಳಲ್ಲಾಗಲಿ ಅತಿ ಶ್ರೇಷ್ಠ ಬಗೆಯನ್ನು ಉತ್ಪಾದಿಸಲು ನಿರ್ಭೀತವಾದ ಪ್ರಯತ್ನಗಳು ಅತ್ಯಂತ ಪ್ರಯೋಜನಕಾರಿಯಾಗಿವೆ ಅಂತೆಯೇ ಮಕ್ಕಳ ಶಿಕ್ಷಣದ ಹೊಸ ವಿಧಾನ ಹೆಚ್ಚು ವೈವಿಧ್ಯಮಯವೂ ಹೆಚ್ಚು ಸಾಹಸಮಯವೂ ಆಗಿರಬೇಕು ಎಂದ ಆ ದಿನವೇ ರಾತ್ರಿ ಆ ಚಿಕ್ಕ ಹೊತ್ತಗೆಯನ್ನು ಅತ್ಯಾಸಕ್ತಿಯಿಂದ ಓದಿದೆ ಜನಾಂಗದ ಭವ್ಯ ಭವಿಷ್ಯವನ್ನು ಕಂಡುಕೊಂಡಿದ್ದ ಆತ ಅದರಲ್ಲಿ ಹೀಗೆ ಬರೆದಿದ್ದ ಈ ಪ್ರಪಂಚದಲ್ಲಿ ಜೈವ ವಸ್ತುಗಳಲ್ಲಿ ಅತ್ಯಂತ ಹಟಮಾರಿಯಾದ ಮತ್ತು ಪಥ ಬಿಟ್ಟು ಚಲಿಸುವುದೇ ಅತ್ಯಂತ ದುಸ್ತರ ಎನ್ನಿಸುವ ವಸ್ತುವೆಂದರೆ ಒಮ್ಮೆ ಒಂದು ಗೊತ್ತಾದ ಅಭ್ಯಾಸಕ್ಕೊಳಪಟ್ಟ ಸಸ್ಯ ನೆನಪಿರಲಿ ಈ ಸಸ್ಯ ಶತಮಾನಗಳ ಕಾಲ ತನ್ನ ವೈಯಕ್ತಿಕ ಸ್ವಭಾವವನ್ನು ಉಳಿಸಿಕೊಂಡು ಬಂದಿರುತ್ತದೆ ಅದರದೇ ಬಂಡೆಗಳಲ್ಲಿ ಅನಂತ ಕಾಲದ ಮೂಲಕ ಹಿಮ್ಮುಖವಾಗಿ ಹೆಜ್ಜೆಯನ್ನರಸುತ್ತಾ ಹೋಗಬಹುದಾದ ವಸ್ತುಗಳಲ್ಲಿ ಬಹುಶಃ ಅದೂ ಒಂದು ಇಷ್ಟೊಂದು ವಿಸ್ತಾರವಾದ ಕಾಲದಲ್ಲಿಯೂ ಅದು ಅಷ್ಟೇನೂ ವಿಶೇಷವಾಗಿ ವ್ಯತ್ಯಾಸವನ್ನು ಹೊಂದಿರುವುದಿಲ್ಲ ಪುನರಾವರ್ತನೆಗೊಳ್ಳುವ ಈ ಯುಗಯುಗಗಳ ನಂತರ ಸಸ್ಯ ತನ್ನದೇ ಆದ ಅನುಪಮವಾದ ಪಟ್ಟು ಹಿಡಿಯುವ ಗುಣವನ್ನು ಗಳಿಸಿಕೊಂಡಿರುತ್ತದೆ ಎಂದು ನೀವು ನಂಬುವಿರ ವಾಸ್ತವವಾಗಿ ತಾಳೆ ಜಾತಿಗೆ ಸೇರಿದ ಕೆಲವು ಸಸ್ಯಗಳಂತೆ ಪಟ್ಟು ಬಿಡದ ಕೆಲವು ಸಸ್ಯಗಳಿವೆ ಇನ್ನು ಈವರೆಗೆ ಯಾವ ಮನುಷ್ಯ ಶಕ್ತಿಯೂ ಅವನ್ನು ಬದಲಾಯಿಸಲು ಸಾಧ್ಯವಾಗಿಲ್ಲ ಒಂದು ಸಸ್ಯದ ಇಚ್ಛಾಶಕ್ತಿಯೊಡನೆ ಹೋಲಿಸಿದಾಗ ಮನುಷ್ಯನ ಇಚ್ಛಾಶಕ್ತಿ ದುರ್ಬಲವಾದುದು ಆದರೆ ಅದರೊಳಗೆ ಸರಳವಾಗಿ ಹೊಸ ಚೇತನವನ್ನು ಕೂಡಿಸುವ ಮೂಲಕ ತಳಿಮಿಶ್ರಣ ಮಾಡುವುದರಿಂದ ಅದರ ಬಾಳಿನಲ್ಲಿ ಪರಿಪೂರ್ಣವಾದ ಹಾಗೂ ಪ್ರಭಾವಯುತವಾದ ವ್ಯತ್ಯಾಸವನ್ನು ತರುವುದರ ಮೂಲಕ ಆಜೀವ ಪರ್ಯಂತ ಇದ್ದ ಆ ಸಸ್ಯದ ಹಠಮಾರಿತನ ಹೇಗೆ ಮಾಯವಾಯಿತೆಂಬುದನ್ನು ನೋಡಿ ಆದ್ದರಿಂದ ಅಡಚಣೆ ತಲೆದೋರಿದ ಸಂದರ್ಭದಲ್ಲಿ ತಾಳ್ಮೆಯಿಂದ ಕೂಡಿದ ಮೇಲುಸ್ತುವಾರಿ ಮತ್ತು ಆಯ್ಕೆಗಳ ಮೂಲಕ ಪ್ರಯತ್ನಶೀಲರಾದರೆ ಹೊಸ ವಿಧಾನದ ಸಸ್ಯ ಉತ್ಪತ್ತಿಯಾಗಿ ಹೊಸ ರೀತಿಯಲ್ಲಿ ಬೆಳೆಯತೊಡಗುತ್ತದೆ ಅದರ ಪಟ್ಟು ಬಿಡದ ಗುಣ ಭಂಗಗೊಂಡು ಕಡೆಗೂ ವ್ಯತ್ಯಾಸವಾಗಿಬಿಡುತ್ತದೆ ಆ ಸಸ್ಯ ಮತ್ತೆಂದಿಗೂ ಹಳೆಯ ಜಾಡನ್ನು ಹಿಡಿಯುವುದಿಲ್ಲ ಅತ್ಯಂತ ಸಂವೇದನಾಶೀಲವೂ ಅನುವರ್ತನಶೀಲವೂ ಆದ ಮಗುವಿನ ಸ್ವಭಾವವನ್ನು ಕುರಿತು ಹೇಳುವುದಾದರೆ ಸಮಸ್ಯೆ ಸಸ್ಯದ ವಿಷಯಕ್ಕಿಂತಲೂ ಎಷ್ಟೋ ಪಾಲು ಸರಳ ಅಮೆರಿಕದ ಈ ಮಹಾನುಭಾವನತ್ತ ಸೂಜಿಗಲ್ಲಿನಂತೆ ಆಕರ್ಷಿಸಲ್ಪಟ್ಟ ನಾನು ಮತ್ತೆ ಮತ್ತೆ ಆತನನ್ನು ಭೇಟಿಯಾದೆ ಒಂದು ಬೆಳಗ್ಗೆ ಅಂಚೆಯವನು ಬರುವ ವೇಳೆಗೆ ಸರಿಯಾಗಿ ಹೋದೆ ಬರ್ಬ್ಯಾಂಕ್ನ ಅಧ್ಯಯನದ ಕೋಣೆಯಲ್ಲಿ ಅಂಚೆಯವನು ಸುಮಾರು ಸಾವಿರ ಪತ್ರಗಳನ್ನು ಇರಿಸಿ ಹೋದ ಪ್ರಪಂಚದ ನಾನಾ ಭಾಗಗಳಿಂದ ತೋಟದ ಕೃಷಿಕಾರರು ಆತನಿಗೆ ಪತ್ರ ಬರೆಯುತ್ತಿದ್ದರು ಲೂದರ್ ವಿನೋದದಿಂದ ಸ್ವಾಮೀಜಿ ನೀವು ಬಂದದ್ದು ನಾವು ತೋಟದೊಳಕ್ಕೆ ಹೋಗುವುದಕ್ಕೆ ಒಂದು ನೆಪ ಸಿಕ್ಕಿದ ಹಾಗಾಯಿತು ಎನ್ನುತ್ತಾ ಪ್ರವಾಸದ ನೂರಾರು ಮಡಿಕೆಯ ಪ್ರಕಟಣಾ ಪತ್ರಗಳಿಂದ ತುಂಬಿದ್ದ ಮೇಜಿನ ಸೆಳೆಖಾನೆಯನ್ನು ತೆರೆದ ಇಲ್ಲಿ ನೋಡಿ ಹೀಗೆ ನಾನು ಕೈಗೊಳ್ಳುವ ಪ್ರವಾಸ ನನ್ನ ಸಸ್ಯಗಳಿಗೂ ಪತ್ರ ವ್ಯವಹಾರಗಳಿಗೂ ಅಂಟಿಕೊಂಡು ಆಗಾಗ್ಗೆ ಈ ಚಿತ್ರಗಳ ಕಡೆಗೆ ದೃಷ್ಟಿ ಹಾಯಿಸುವುದರ ಮೂಲಕ ಹೊರದೇಶಗಳನ್ನು ನೋಡುವ ಆಸೆಯನ್ನು ತೀರಿಸಿಕೊಳ್ಳುತ್ತೇನೆ ನನ್ನ ಕಾರು ಲೂದರನ ಪ್ರವೇಶದ್ವಾರದ ಬಳಿ ನಿಂತಿತ್ತು ಲೂದರ್ ಮತ್ತು ನಾನು ಕಾರಲ್ಲಿ ಕುಳಿತು ಆ ಸಣ್ಣ ಊರಿನ ಬೀದಿಗಳಲ್ಲಿ ಹೋದೆವು ಆ ಊರಿನ ಉದ್ಯಾನವನಗಳಲ್ಲಿ ಆತನೇ ಉತ್ಪಾದಿಸಿದ ಸಾಂತರೋಜ ಪ್ಲೋ ಮತ್ತು ಬರ್ಬ್ಯಾಂಕ್ ತಳಿಗಳ ಗುಲಾಬಿ ಗಿಡಗಳು ರಾರಾಜಿಸುತ್ತಿದ್ದವು ಹಿಂದೆ ನಾನು ಬಂದಿದ್ದಾಗ ಆ ಮಹಾವಿಜ್ಞಾನಿ ಕ್ರಿಯಾಯೋಗದ ಉಪದೇಶ ಪಡೆದಿದ್ದ ನಾನು ಶ್ರದ್ಧೆಯಿಂದ ಕ್ರಿಯಾಯೋಗದ ತಂತ್ರವನ್ನು ಅಭ್ಯಾಸ ಮಾಡುತ್ತಿದ್ದೇನೆ ಸ್ವಾಮೀಜಿ ಎಂದ ಯೋಗದ ನಾನಾ ಮುಖಗಳನ್ನು ಕುರಿತು ವಿಚಾರಪ್ರದವಾದ ಅನೇಕ ಪ್ರಶ್ನೆಗಳನ್ನು ಕೇಳಿದ ನಂತರ ಲೂದರ್ ಸಾವಧಾನವಾಗಿ ಪೌರ್ವಾತ್ಯ ದೇಶ ಅಗಾಧ ಜ್ಞಾನರಾಶಿಯನ್ನೇ ಹೊಂದಿದೆ ಪಾಶ್ಚಾತ್ಯರು ಅದನ್ನು ಸಂಶೋಧನೆ ಮಾಡುವುದಕ್ಕೆ ಇನ್ನೂ ತೊಡಗಿಯೇ ಇಲ್ಲ ಎಂದು ಉದ್ಗರಿಸಿದ ಪ್ರಕೃತಿಯೊಡನೆ ಅತ್ಯಂತ ಆತ್ಮೀಯವಾದ ಸಂಪರ್ಕವನ್ನಿಟ್ಟುಕೊಂಡಿದ್ದುದರಿಂದ ಪ್ರಕೃತಿ ಆತನಿಗೆ ತಾನು ಜಾಗರೂಕತೆಯಿಂದ ರಕ್ಷಿಸಿಕೊಂಡಿದ್ದ ಅನೇಕ ರಹಸ್ಯಗಳನ್ನು ತೆರೆದು ತೋರಿಸಿಕೊಟ್ಟಿತು ಅದರಿಂದ ಪ್ರಕೃತಿಯ ಬಗ್ಗೆ ಬರ್ಬ್ಯಾಂಕ್ನಿಗೆ ಅಸೀಮವಾದ ಹಾರ್ದಿಕ ಭಕ್ತಿ ಕೆಲವೊಮ್ಮೆ ಅನಂತ ಶಕ್ತಿಯನ್ನೇ ಸಮೀಪಿಸಿಬಿಟ್ಟಂತೆ ನನಗನ್ನಿಸುತ್ತದೆ ಆಗ ನನ್ನ ಬಳಿಯಿದ್ದ ರೋಗಿಷ್ಠರ ರೋಗವನ್ನು ಗುಣಪಡಿಸಿದ್ದೇನೆ ದುಃಖಕ್ಕೊಳಗಾದ ಅನೇಕ ಸಸ್ಯಗಳ ದುಃಖವನ್ನು ನಿವಾರಿಸಿದ್ದೇನೆ ಎಂದು ಸಂಕೋಚದಿಂದ ನಿವೇದಿಸಿಕೊಂಡ ಆತನ ಸುಲಭ ಸಂವೇಗಿಯಾದ ಹಾಗೂ ಮಾಟವಾದ ಮುಖ ಹಳೆಯ ಸ್ಮರಣೆಗಳನ್ನು ಹೊರಸೂಸುತ್ತಿತ್ತು ತಮ್ಮ ತಾಯಿ ಶ್ರದ್ಧಾವಂತ ಕ್ರೈಸ್ತಳೆಂಬುದನ್ನು ಆತ ಹೇಳಿದ ಆಕೆ ಸತ್ತ ಮೇಲೂ ಅನೇಕ ಬಾರಿ ನನಗೆ ದರ್ಶನವನ್ನನುಗ್ರಹಿಸಿ ನನ್ನೊಡನೆ ಮಾತನಾಡಿದ್ದಾಳೆ ಎಂದ ಒಲ್ಲದ ಮನಸ್ಸಿನಿಂದ ಆತನ ಮನೆಯ ಕಡೆಗೆ ಆತನಿಗಾಗಿ ಕಾದಿದ್ದ ಸಾವಿರ ಪತ್ರಗಳ ಕಡೆಗೆ ಹಿಂತಿರುಗಿದೆವು ಲೂದರ್ ಮುಂದಿನ ತಿಂಗಳು ನಾನು ಪೌರ್ವಾತ್ಯ ಹಾಗೂ ಪಾಶ್ಚಾತ್ಯ ದೇಶಗಳು ಪ್ರತಿಪಾದಿಸುವ ಸತ್ಯಗಳನ್ನು ಪ್ರಚುರಪಡಿಸಲು ಒಂದು ಪತ್ರಿಕೆಯನ್ನು ಪ್ರಾರಂಭಿಸುವವನಿದ್ದೇನೆ ಆ ಪತ್ರಿಕೆಗೆ ಒಂದು ಒಳ್ಳೆಯ ಹೆಸರನ್ನಿಡಲು ಸಹಾಯ ಮಾಡಿ ಎಂದು ಕೇಳಿದೆ ಕೆಲಹೊತ್ತು ಹೆಸರುಗಳನ್ನು ಚರ್ಚಿಸಿದೆವು ಕಡೆಗೆ ಈಸ್ಟ್ ವೆಸ್ಟ್ ಪೂರ್ವ ಪಶ್ಚಿಮ ಎಂದು ನಿರ್ಧರಿಸಿದೆವು ಆತನ ಅಧ್ಯಯನದ ಕೋಣೆಯನ್ನು ಪ್ರವೇಶಿಸಿದಾಗ ಬರ್ಬ್ಯಾಂಕ್ ತಾನು ಬರೆದಿಟ್ಟಿದ್ದ ವಿಜ್ಞಾನ ಮತ್ತು ನಾಗರಿಕತೆ ಎಂಬ ಲೇಖನವನ್ನು ಕೊಟ್ಟ ವೆಸ್ಟ್ನ ಪ್ರಥಮ ಸಂಚಿಕೆಯಲ್ಲಿ ಇದು ಪ್ರಕಟವಾಗುತ್ತದೆ ಎಂದೆ ನಾನು ಕೃತಜ್ಞತೆಯಿಂದ ನಮ್ಮಿಬ್ಬರ ಸ್ನೇಹ ಗಾಢವಾದಂತೆ ನಾನು ಬರ್ಬ್ಯಾಂಕ್ನನ್ನು ನನ್ನ ಅಮೇರಿಕದ ಸಂತನೆಂದು ಕರೆದೆ ಕಪಟವರಿಯದ ಮನುಷ್ಯನನ್ನು ನೋಡಿ ಎಂದು ಆತನ ವ್ಯಕ್ತಿತ್ವವನ್ನು ಸಂಗ್ರಹಿಸಿದೆ ಆತನ ಹೃದಯ ಅಗಾಧವಾದುದು ನಮ್ರತೆ ಸಹನೆ ತ್ಯಾಗಗಳಿಂದ ಕೂಡಿದುದು ಗುಲಾಬಿಗಳ ನಡುವೆ ಇದ್ದ ಆತನ ಮನೆ ಅತಿ ಸರಳವಾದುದು ಕೇವಲ ಆಸ್ತಿ ಸಂಗ್ರಹ ಹಾಗೂ ಮೋಜಿನ ಜೀವನ ನಿರರ್ಥಕವಾದುದೆಂದು ಆತ ಅರಿತಿದ್ದ ವಿಜ್ಞಾನ ಕ್ಷೇತ್ರದಲ್ಲಿ ತನಗೆ ಪ್ರಾಪ್ತವಾಗಿದ್ದ ಖ್ಯಾತಿಯನ್ನು ಹೇಗೆ ಗ್ರಹಿಸಿದ್ದನೆಂದರೆ ಪಕ್ವವಾದ ಫಲಗಳ ಭಾರದಿಂದ ಕೆಳಕ್ಕೆ ಬಾಗಿದ ಮರಗಳ ನೆನಪೆಯೇ ನನಗೆ ಮತ್ತೆ ಬರುತ್ತಿತ್ತು ಫಲಹೀನವಾದ ಮರವೇ ಒಣಜಂಭದಿಂದ ಎತ್ತರವಾಗಿ ತಲೆಯೆತ್ತಿ ನಿಂತಿರುವುದು ಸಾವಿರದೊಂಬೈನೂರ ಇಪ್ಪತ್ತಾರರಲ್ಲಿ ಈ ಗೆಳೆಯ ತೀರಿಕೊಂಡಾಗ ನಾನು ನ್ಯೂಯಾರ್ಕಿನಲ್ಲಿದ್ದೆ ಕಣ್ಣೀರಿನೊಡನೆ ಓಹ್ ಇನ್ನೊಮ್ಮೆ ಅವನನ್ನು ಕಾಣಲೆಂದು ಇಲ್ಲಿಂದ ಸಾಂತರೋಜಾಕ್ಕೆ ಗೆಲುವಿನಿಂದ ನಡೆದುಕೊಂಡೇ ಹೊರಟು ಬಿಡಬಹುದಾಗಿತ್ತಲ್ಲವೇ ಎಂಬ ಭಾವನೆ ಉಕ್ಕಿ ಬಂತು ನನ್ನ ಸಹಾಯಕರಿಂದಲೂ ಭೇಟಿಗೆ ಬರುವವರಿಂದಲೂ ದೂರ ಸರಿದು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳನ್ನು ಏಕಾಂತದಲ್ಲಿಯೇ ಕಳೆದೆ ಮಾರನೆಯ ದಿನ ಆತನ ದೊಡ್ಡ ಭಾವಚಿತ್ರದೆದುರು ಆತನ ಸ್ಮಾರಕವಾಗಿ ವೈದಿಕ ಕರ್ಮವನ್ನು ಆಚರಿಸಿದೆ ನನ್ನ ಅಮೆರಿಕನ್ ಶಿಷ್ಯರ ಒಂದು ತಂಡ ಹಿಂದೂ ಸಂಪ್ರದಾಯದ ವಸ್ತ್ರಗಳನ್ನು ಧರಿಸಿ ಹೂವು ನೀರು ಬೆಂಕಿಗಳಿಂದ ಆತನಿಗೆ ಪೂಜೆ ಸಲ್ಲಿಸುತ್ತಿದ್ದಾಗ ವೇದ ಸೂಕ್ತಗಳನ್ನು ಪಠಿಸುತ್ತಿದ್ದರು ಹೂವು ನೀರು ಬೆಂಕಿ ದೇಹದ ಅಂಶಗಳ ಸಂಕೇತ ಅವು ಮತ್ತೆ ಆ ಅನಂತ ಶಕ್ತಿಯ ಮೂಲಕ್ಕೇ ಹಿಂತಿರುಗಿದುವೆಂಬುದರ ದ್ಯೋತಕ ಅದು ಬರ್ಬ್ಯಾಂಕ್ನ ದೇಹ ಸಾಂತರೋಜಾದಲ್ಲಿ ಆತನ ತೋಟದಲ್ಲಿ ಹಲವು ವರ್ಷಗಳ ಹಿಂದೆ ಆತನೇ ನೆಟ್ಟಿದ್ದ ಲೆಬನಾನ್ ಸಿಡಾರ್ ಮರದ ಅಡಿಯಲ್ಲಿ ಸಮಾಧಿಗೊಂಡಿದ್ದರೂ ಆತನ ಆತ್ಮ ಮಾತ್ರ ಹಾದಿಯ ಇಬ್ಬದಿಯಲ್ಲೂ ಪ್ರಫುಲ್ಲಗೊಂಡ ಪ್ರತಿವಿಕಸಿತ ಪುಷ್ಪದಲ್ಲಿಯೂ ಪ್ರತಿಷ್ಠಿತವಾಗಿದೆಯೆಂದೇ ನನ್ನ ಭಾವನೆ ಪ್ರಕೃತಿಯ ಆ ವಿಶಾಲ ಆತ್ಮಕ್ಕೆ ಸ್ವಲ್ಪಕಾಲ ಮಾತ್ರವೇ ಹಿಂತಿರುಗಿದ್ದ ಆ ಲೂದರೇ ಅಲ್ಲವೇ ಉದಯ ಕಾಲದಲ್ಲಿ ಸಂಚರಿಸುವ ಗಾಳಿಯಲ್ಲಿ ಪಿಸುಗುಟ್ಟುತ್ತಿರುವುದು ಈಗಂತೂ ಆತನ ಹೆಸರು ಸಾಮಾನ್ಯ ಭಾಷೆಯ ಪರಂಪರೆಗೆ ಸೇರಿಹೋಗಿದೆ ಬರ್ಬ್ಯಾಂಕ್ ಎಂಬುದನ್ನು ಸಕರ್ಮಕ ಕ್ರಿಯಾಪದವಾಗಿ ಎಣಿಸಿ ವೆಬ್ಸ್ಟರ್ನ ಅಂತಾರಾಷ್ಟ್ರೀಯ ಶಬ್ದಕೋಶದಲ್ಲಿ ಸೇರಿಸಿದ್ದಾರೆ ಅದರ ವ್ಯಾಖ್ಯಾನ ಹೀಗಿದೆ ತಳಿಗಳ ಮಿಶ್ರಣ ಮಾಡುವುದು ಅಥವಾ ಕಸಿ ಕಟ್ಟುವುದು ಆದ್ದರಿಂದ ಅಲಂಕಾರಿಕವಾಗಿ ಅಭಿವೃದ್ಧಿಪಡಿಸುವುದು ಏನನ್ನಾದರೂ ವಿಧಾನವನ್ನಾಗಲಿ ಸಂಸ್ಥೆಯನ್ನಾಗಲಿ ಉತ್ತಮಾಂಶಗಳನ್ನು ಆಯ್ದುಕೊಂಡು ಕೀಳು ಅಂಶಗಳನ್ನು ತ್ಯಜಿಸಿ ಅಥವಾ ಉತ್ತಮಾಂಶಗಳನ್ನು ಸೇರಿಸುವುದರ ಮೂಲಕ ಆ ವ್ಯಾಖ್ಯಾನವನ್ನು ಓದಿದ ನಂತರ ಓ ಪ್ರಿಯ ಬರ್ಬ್ಯಾಂಕ್ ನಿನ್ನ ಹೆಸರೇ ಈಗ ಒಳ್ಳೆಯತನಕ್ಕೆ ಬೇರೊಂದು ಹೆಸರಾಗಿದೆ ಎಂದು ಉದ್ಗರಿಸಿದೆ ಲೂದರ್ ಬರ್ಬ್ಯಾಂಕ್ ಬರೆದಿರುವ ಒಂದು ಪತ್ರ ಹೀಗಿದೆ ಲೂದರ್ ಬರ್ಬ್ಯಾಂಕ್ ಸಾಂತರೋಜ ಕ್ಯಾಲಿಫೋರ್ನಿಯಾ ಯುಎಸ್ಎ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದೊಂಬೈನೂರ ಇಪ್ಪತ್ನಾಲ್ಕು ಸ್ವಾಮಿ ಯೋಗಾನಂದರ ಯೋಗದ ಪದ್ಧತಿಯನ್ನು ನಾನು ಪರೀಕ್ಷಿಸಿದ್ದೇನೆ ಮನುಷ್ಯನ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸ್ವಭಾವಗಳ ತರಬೇತಿಗೂ ಅವುಗಳ ಸಮರಸತೆಗೂ ಅದು ಆದರ್ಶಪ್ರಾಯವಾಗಿದೆ ಎಂದು ನನ್ನ ಅಭಿಪ್ರಾಯ ಬದುಕುವುದು ಹೇಗೆ ಎಂಬ ಶಾಲೆಗಳನ್ನು ಪ್ರಪಂಚದಾದ್ಯಂತ ಸ್ಥಾಪಿಸಬೇಕೆಂಬುದು ಸ್ವಾಮೀಜಿಯ ಗುರಿ ಆ ಶಾಲೆಗಳಲ್ಲಿ ಶಿಕ್ಷಣ ಕೇವಲ ಬುದ್ಧಿ ವಿಕಾಸಕ್ಕಾಗಿ ಮಾತ್ರವಾಗಿರದೆ ದೇಹ ವಿವೇಕ ಮನಸ್ಸುಗಳ ವಿಕಾಸಕ್ಕಾಗಿಯೂ ಮೀಸಲು ಯೋಗದ ಪದ್ಧತಿಯಲ್ಲಿ ಸರಳವಾದ ಹಾಗೂ ವೈಜ್ಞಾನಿಕವಾದ ವಿಧಾನಗಳ ಮೂಲಕ ಏಕಾಗ್ರತೆ ಮತ್ತು ಧ್ಯಾನಗಳಿಂದ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿಕಾಸವನ್ನು ಪಡೆಯುವುದರಿಂದ ಜೀವನದ ಎಷ್ಟೋ ಜಟಿಲವಾದ ಸಮಸ್ಯೆಗಳು ಪರಿಹಾರವಾಗಿ ಬಿಡುತ್ತವೆ ಈ ಭೂಮಿಯ ಮೇಲೆ ಶಾಂತಿ ಮತ್ತು ಸದ್ಭಾವನೆಗಳು ನೆಲಸುತ್ತವೆ ಯೋಗ್ಯ ಶಿಕ್ಷಣದ ಬಗ್ಗೆ ಸ್ವಾಮೀಜಿಯ ಅಭಿಪ್ರಾಯ ಅನುಭವದಿಂದ ಕೂಡಿದ್ದಾಗಲಿ ಅಪ್ರಯೋಜಕವಾದದ್ದಾಗಲಿ ಆಗಿರದೆ ಕೇವಲ ಸಾಮಾನ್ಯ ಅನುಭವದ ವಿಷಯವಾಗಿದೆ ಹಾಗಲ್ಲದಿದ್ದರೆ ನಾನದಕ್ಕೆ ಒಪ್ಪುತ್ತಿರಲಿಲ್ಲ ಜೀವನ ಕಲೆಯನ್ನು ಬೋಧಿಸುವ ಅಂತಾರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸುವ ವಿಷಯದಲ್ಲಿ ಸ್ವಾಮೀಜಿಯೊಡನೆ ಹೃತ್ಪೂರ್ವಕವಾಗಿ ದನಿಗೂಡಿಸಲು ಅವಕಾಶ ದೊರೆತುದಕ್ಕಾಗಿ ಸಂತೋಷಿಸುತ್ತೇನೆ ಆ ಶಾಲೆಗಳು ಸ್ಥಾಪಿತವಾದರೆ ನನಗೆ ಪರಿಚಿತವಾಗಿರುವ ಜೀವನ ಕಲೆಯ ಹತ್ತಿರಕ್ಕೆ ಲಕ್ಷೋಪಲಕ್ಷ ಜನರನ್ನು ತಂದಂತಾಗುತ್ತದೆ ಸಹಿ ಲೂದರ್ ಬರ್ಬ್ಯಾಂಕ್